ನಮಸ್ಕಾರ ನಾನು ದಿನ ಮೆಂತೆ ಪೌಡ್ರ್ ಉಪಯೋಗಿಸಿ ಒಂದು ಫೇಸ್ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ ಭಾಳ ಸುಲಭವಾಗಿ ಮಾಡುವಂಥದ್ದು ಹಾಗೆ ಹೆಚ್ಚು ಖರ್ಚು ಸಹಿತ ಇಲ್ಲ ಮನೆಯಲ್ಲೇ ತಯಾರಿಸ್ಬೋದು ಈ ಪ್ಯಾಕನ್ನು ಮುಖಕ್ಕೆ ಹಚ್ಕೊಂಡ್ರೆ ಮುಖದ ಅಂದ ಹೆಚ್ಚುತ್ತೆ ಚರ್ಮ ಮೃದುವಾಗಿ ಬರುತ್ತೆ ಹಾಗೆ ಈ ಪ್ಯಾಕ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವಾರದವರೆಗೂ ಉಪಯೋಗಿಸ್ಬೋದು ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ ನಾನು ಒಂದು ಬೌಲು ಮೆಂತೆ ಕಾಳನ್ನು ತಗೊಂಡಿದ್ದೀನಿ ಇದನ್ನು ಬಿಸಿಲಲ್ಲಿ ಎರಡರಿಂದ ಮೂರು ದಿನ ಚೆನ್ನಾಗಿ ಒಣಗಿಸ್ಬೇಕು ಅಂದರೆ ಅದು ಪುಡಿ ಮಾಡೋ ಹಾಗೆ ಬರಬೇಕು ನಮಗೆ ಚೆನ್ನಾಗಿ ಒಣಗಿದ ಮೆಂತೆ ಕಾಳನ್ನು ಮಿಕ್ಸಿ ಜಾರಿಗೆ ಹಾಕಿ ನಯಸ್ಸಾಗಿ ಪುಡಿ ಮಾಡಿ ಬಾಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಮೆಂತೆ ಪೌಡ್ರ್ ಹಾಕೋಣ ಹಾಗೆ ಇದ್ರ ಜೊತೆಗೆ ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋಣ ಬರಿ ಮೆಂತ್ಯನೆ ಉಪಯೋಗಿಸಿ ನಮಗೆ ಪ್ಯಾಕ್ ಮಾಡೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಲೋಳೆ ಅಂಶ ಜಾಸ್ತಿ ಹಾಗೆ ಇದ್ರ ಜೊತೆಗೆ ಅಕ್ಕಿ ಹಿಟ್ಟನ್ನು ಹಾಕಿದಾಗ ಇವೆರಡೂ ಸೇರಿ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ ಈಗ ಈ ಪ್ಯಾಕ್ಗೆ ಮಿಕ್ಸ್ ಮಾಡೋಕ್ಕೆ ಎರಡು ಸ್ಪೂನಷ್ಟು ಗಟ್ಟಿಯಾದ ಸಿಹಿ ಮೊಸರನ್ನ ಹಾಕೋಣ ಈ ಪೌಡ್ರ್ಗಳನ್ನು ಮಿಕ್ಸ್ ಮಾಡೋಕ್ಕೆ ಮೊಸರು ಉಪಯೋಗಿಸೋದ್ರಿಂದ ಮೊಸರು ಫೇಸಿಗೆ ತುಂಬ ಗ್ಲೋ ಕೊಡುತ್ತೆ ಈಗ ಅರ್ಧ ಕಡಿ ಲಿಂಬೆಹಣ್ಣನ್ನು ಹಿಂಡೋಣ ಲಿಂಬೆಹಣ್ಣಲ್ಲಿ ಅಧಿಕ ಪ್ರಮಾಣವಾಗಿ ವಿಟಮಿನ್ ಸಿ ಇದೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಸ್ಕಿನ್ನಿಗೆ ಲೇಪಿಸೋದ್ರಿಂದ ಕಾಂತಿಯುತವಾಗಿ ಮಾಡುತ್ತೆ ಈಗ ಒಂದ್ಸರಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರೋಣ ಈಗ ನಾವು ಮೊಸರು ಹಾಕಿದ್ದು ಸಾಕು ಅನಿಸುತ್ತೆ ಆದರೆ ಒಂದು ಹತ್ತು ನಿಮಿಷ ಬಿಟ್ಟರೆ ಮೆಂತೆ ಪುಡಿ ಈ ಮೊಸರನ್ನ ಕುಡಿದು ಸ್ವಲ್ಪ ಗಟ್ಟಿಯಾಗುತ್ತೆ ಅವಾಗ ಬೇಕಾದರೆ ನಾವು ಇನ್ನೂ ಒಂದೆರಡು ಸ್ಪೂನ್ ಮೊಸರನ್ನ ಹಾಕ್ಬೋದು ರೆಡಿಯಾದ ಪ್ಯಾಕನ್ನು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಮುಖಕ್ಕೆ ಹಚ್ಚಿ ತಿಕ್ಕಬೇಕು ಇದು ಚೆನ್ನಾಗಿ ಮುಖಕ್ಕೆ ಹಿಡ್ಕೊಳ್ಳುತ್ತೆ ಗಟ್ಟಿಯಾಗಿ ಹತ್ತು ನಿಮಿಷ ಬಿಟ್ಟು ತೊಳಿಬೇಕು ತಣ್ಣೀರಲ್ಲಿ ಈಗ ಲಿಂಬೆ ಕಡಿನ ಬಿಸಾಕದೆ ನಾನು ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ವಾರಕ್ಕೆ ಎರಡರಿಂದ ಮೂರು ಸರಿ ಈ ಮೆಂತ್ಯ ಪ್ಯಾಕ್ ಹಚ್ಚಬೇಕಾದ್ರೆ ಮುಂಚೆ ಈ ಲಿಂಬೆ ಕಡಿನ ಚೆನ್ನಾಗಿ ಮುಖಕ್ಕೆ ಹಚ್ಚಿ ನಂತರ ಪ್ಯಾಕ್ ಹಚ್ಚಿ ಹತ್ತು ನಿಮಿಷ ಬಿಟ್ಟು ತೊಳೆದು ಬಿಟ್ಟರೆ ಸರಿ ರಾತ್ರಿ ಮಲಗಕ್ಕಿಂತ ಸ್ವಲ್ಪ ಮುಂಚೆ ಕೊಬ್ಬರಿ ಎಣ್ಣೆನ ತಗೊಂಡು ಮುಖಕ್ಕೆ ಚೆನ್ನಾಗಿ ತಿಕ್ಕಬೇಕು ಅಂದರೆ ಮಸಾಜ್ ಥರ ಮಾಡ್ಕೊಬೇಕು ಅದು ಹಾಗೆ ಡ್ರೈ ಆಗಬೇಕು ಬೆಳಿಗ್ಗೆ ತೊಳಿಬೇಕು ಇದು ಕ್ಯಾಶ್ಟ್ರಾಯಿಲು ಅಥವಾ ಹರಳೆಣ್ಣೆ ಪ್ರತಿದಿನ ರಾತ್ರಿ ಮಲಗಬೇಕಾದ್ರೆ ಕಣ್ಣಿನ ರೆಪ್ಪೆ ಮೇಲೆ ಮತ್ತು ಕಣ್ಣಿನ ಬುಡಕ್ಕೆ ಹಚ್ಚಬೇಕು ಹೀಗೆ ಮಾಡೋದ್ರಿಂದ ನಿದ್ರೆ ಚೆನ್ನಾಗಿ ಬರುತ್ತೆ ನಿದ್ರೆ ಬಂತು ಅಂದರೆ ಕಣ್ಣಿನ ಸುತ್ತ ಕಪ್ಪು ಗೆರೆಗಳು ಮೂಡೋದೇ ಇಲ್ಲ ಹರಳೆಣ್ಣೆ ಕಣ್ಣಿಗೆ ತುಂಬ ತಂಪು ಕೊಡುತ್ತೆ ಹಾಗೆಯೇ ಕಣ್ಣಲ್ಲಿ ಡಲ್ನೆಸ್ಸು ಕಾಣೋದೇ ಇಲ್ಲ ಅವಾಗ ಫೇಸು ಚೆನ್ನಾಗಿ ಕಾಣುತ್ತೆ ಕಣ್ಣಿನ ಆರೋಗ್ಯ ದೃಷ್ಟಿಯಿಂದ ಸಹಿತ ಈ ಹರಳೆಣ್ಣೆ ಹಚ್ಚೋದು ಬಹಳ ಒಳ್ಳೆಯದು ಈಗ ಮೆಂತೆ ಪ್ಯಾಕನ್ನು ಬಾಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಅನಿಸುತ್ತೆ ಮೂರು ಸ್ಪೂನಷ್ಟು ಮೊಸರು ಹಾಕೋಣ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಮುತ್ತಲ ಹಾಕಿ ಫ್ರಿಡ್ಜಲ್ಲಿ ಇಟ್ಬಿಡೋಣ ಬೇಕಾದಾಗ ನಾವು ಇದನ್ನು ತೆಗೆದು ಉಪಯೋಗಿಸಿ ನಂತರ ಮತ್ತೆ ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸರಿ ಒಂದು ವಾರ ಆದರೂ ಸಹಿತ ಇದು ಹೀಗೆ ಇರುತ್ತೆ ಮೆಂತೆ ಅಕ್ಕಿ ಹಿಟ್ಟು ಮೊಸರು ಲಿಂಬೆಹಣ್ಣು ಕೊಬ್ಬರಿ ಎಣ್ಣೆ ಕ್ಯಾಶ್ರೈಲು ಎಲ್ಲ ಮನೇಲಿ ಸಿಗುವಂಥದ್ದು ಪ್ರತಿಯೊಬ್ಬರಿಗೂ ತಮ್ಮ ಮುಖದ ಸ್ಕಿನ್ ಚೆನ್ನಾಗಿರಬೇಕು ಅಂತ ಆಸೆ ಇರುತ್ತೆ ಯಾವುದ್ಯಾವುದೋ ಕ್ರೀಮನ್ನು ಹೇಳ್ತಾರೆ ಹೋಗ್ತೀವಿ ತಗೊಂಬರ್ತೀವಿ ಹಚ್ಚುತ್ತೀವಿ ಆಮೇಲೆ ಮುಖದ ಸ್ಕಿನ್ ಎಲ್ಲ ಹಾಳಾಗ್ಬಿಡುತ್ತೆ ಇದನ್ನು ಹಚ್ಚೋದ್ರಿಂದ ಯಾವುದೇ ಒಂದು ದುಷ್ಪರಿಣಾಮವಿಲ್ಲ ಎಲ್ಲವೂ ಎಲ್ಲವೂ ನ್ಯಾಚುರಲ್ಲಾಗಿ ಸಿಗುವಂಥದ್ದು ನೀವು ಸಹ ಒಮ್ಮೆ ಟ್ರೈ ಮಾಡಿ ಇದರ ಉಪಯೋಗ ಪಡೆಯಿರಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು